हरि ओम श्री हरि वायु गुरुभ्यो नमः। निखिल गुण निकायम नित्य निर्धूत हेयम शुभतम मतिमेयम शुद्ध सौख्यात्युपायम सकल निगम गेयम सर्व शब्दाभिधेयम नवजलधरकायम नौमि लक्ष्मी सहायम अभ्रमं भंगरहितम अजडं विमलं सदा आनंद तीर्थमतुलं भजे तापत्रयापहं। चित्रैः पदैश्च गंभीरैर्वाक्यैर्मानैर खंडितैः गुरुभावं व्यंजयन्ती भाति श्री जयतीर्थवाक् श्रीमध्वकल्पवृक्षश्च जयार्यः कामधिक् स्मृतः चिन्तामणिस्तु व्यासार्यः मुनित्रयमुदाहृतम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री व्यासरायर ಕೆಲವು ಕೀರ್ತನೆಗಳು, ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳು. ಶ್ರೀ ವ್ಯಾಸರಾಯರ ಕೀರ್ತನೆಗಳು ಸುಮಾರು 200ರಷ್ಟಾದರೂ ಮುದ್ರಿತವಾಗಿವೆ, ಆದರೆ ಪ್ರಚಲಿತವಾದವು ಅಂದರೆ ಹಾಡಿ ವಿಡಿಯೋ ಆಗಲಿ ಯೂಟ್ಯೂಬ್ ಆಗಲಿ ಇರೋವಂಥದ್ದು ನನಗೆ ತಿಳಿದ ಮಟ್ಟಿಗೆ 20ಕ್ಕಿಂತಲೂ ಕಮ್ಮಿ, ಅಂದರೆ 1/10 ಕೂಡ ಪ್ರಚಲಿತ ಆಗಿಲ್ಲ ಅಂತ ನನಗನ್ಸುತ್ತೆ. ನನ್ನ ಎಣಿಕೆ ತಪ್ಪಿರ್ಬೋದು, ಆದರೆ ಹೆಚ್ಚು ಪ್ರಚಲಿತ ಆಗಿಲ್ಲ ಅನ್ನೋದಂತೂ ನಿಜ. ಹಾಗಾಗಿ ಇವತ್ತು ಕೆಲವಾದರೂ ಹೆಚ್ಚು ಪರಿಚಿತವಲ್ಲದ ಕೆಲವು ಕೀರ್ತನೆಗಳ ಪರಿಚಯ ಮಾಡಿಕೊಳ್ಳೋಣ ಅಂತ ನನ್ನ ಉದ್ದೇಶ. ಈ ಕೀರ್ತನೆಗಳು ಕೀರ್ತನೆಗೆ ಅಂದರೆ ಗಾಯನಕ್ಕೆ ಪ್ರಶಸ್ತವಾಗಿವೆ, ಸುಗೇಯವಾಗಿವೆ. ಕಾರಣ ಈ ಕೀರ್ತನೆಯ ಲಕ್ಷಣಗಳನ್ನೆಲ್ಲ ಅಳವಡಿಸಿ ಪ್ರಾಸ ಲಯಬದ್ಧವಾಗಿ ಮತ್ತು ಸರಳವಾಗಿ ಸುಲಭವಾಗಿರುವ ಹಾಗೆ ರಚನೆ ಮಾಡಿಕೊಟ್ಟಿದ್ದಾರೆ ಮಹಾನುಭಾವರು. ಇವತ್ತು ಪ್ರಸ್ತುತಪಡಿಸೋ ಕೆಲವು ಕೀರ್ತನೆಗಳಲ್ಲಿ ಕೆಲವು ಚರಣಗಳನ್ನು ಮಾತ್ರ ಪರಿಚಯಕ್ಕಾಗಿ ಆಯ್ದುಕೊಳ್ತೇನೆ, ಎಲ್ಲವನ್ನು ಹೇಳುವ ಮತ್ತು ಆಳ ಕೇಳುವ ಸಾಹಸ ಮಾಡುವುದಿಲ್ಲ. ಈ ಕೀರ್ತನೆಗಳಲ್ಲಿ ದಾಸವಾಂಗ್ಮಯದಲ್ಲಿ ಅಂದರೆ ಶ್ರೀ ವ್ಯಾಸರಾಯರ ಉತ್ತರದಲ್ಲಿ ಅವರ ಬಳಿಕ ಬಂದಂತಹ ಯತಿವರ್ಯರು ಮತ್ತು ದಾಸ ವರ್ಯರು ಅವರ ಕೀರ್ತನೆಗಳಲ್ಲಿ ಹೀಗೆ ಒಟ್ಟಾರೆ ದಾಸವಾಂಗ್ಮಯದಲ್ಲಿ ಕೇಳಿಬರುವ ಅನೇಕ ವಿಚಾರಗಳು ವ್ಯಾಸರಾಯರ ಕೃತಿಗಳಲ್ಲೂ ಉಕ್ತವಾಗಿದ್ದರೂ ಕೂಡ ಆ ವಿಚಾರಗಳಿಗೆಲ್ಲ ಶ್ರೀ ವ್ಯಾಸರಾಯರು ಆದಿಯಲ್ಲೇ ಅದನ್ನು ಹೇಳಿ ಆ ವಿಚಾರಗಳೇ ಮುಂದೆ ಹೇಗೆ ವಿಸ್ತಾರಗೊಂಡಿವೆ, ಹೆಚ್ಚು ಅವುಗಳ ಬಗ್ಗೆ ಚಿಂತನೆಗಳು ಮತ್ತು ಕೃತಿಗಳು ರಚಿತವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಕೊನೆಯಲ್ಲಿ ಸಂಯೋಜಕರಿಗೆ ಧನ್ಯವಾದಗಳು. ಈ ವಿಚಾರವನ್ನು ಈ ವಿಷಯವನ್ನು ಕುರಿತು ಮಾತಾಡೋದಕ್ಕೆ ನನಗೆ ಯಾವುದೇ ಆದಂಥ ವಿಶೇಷವಾದಂಥ ಅರ್ಹತೆಯಾಗಲಿ ಯೋಗ್ಯತೆಯಾಗಲಿ ಇಲ್ಲ. ನನಗೆ ಈ ಒಂದು ಆದೇಶವನ್ನು ಕೊಟ್ಟಿರೋದನ್ನು ಶಿರಸ ವಹಿಸಿ ಅದನ್ನು ವಹಿಸಿರೋದರಿಂದ ಒಂದು ತಾತ್ಕಾಲಿಕವಾಗಿ ಟೆಂಪ್ರರಿಯಾಗಿ ಯಾವ ಒಂದು ಅರ್ಹತೆ ಬಂದಿದೆಯೋ ಅದನ್ನು ಮಾತ್ರ ನನ್ನಲ್ಲಿ ಆರೋಪಿಸಿಕೊಂಡು ಕೃಷ್ಣಾರ್ಪಣ ಅಂತ ಹೇಳ್ತಾ ಅದನ್ನು ಕೂಡ ಅರ್ಪಿಸಿ ನಾನು ವಿರಮಿಸ್ತೇನೆ. ಕೊನೆಗೆ ಇವತ್ತು ಆಯ್ದುಕೊಂಡಿರೋ ಕೀರ್ತನೆಗಳಿಗೆ ಆಧಾರ ಸಮಗ್ರದ ಸಾಹಿತ್ಯ ಶ್ರೀಪಾದರಾಯರ ಮತ್ತು ವ್ಯಾಸರಾಯರ ಕೀರ್ತನೆಗಳು. ಡಾಕ್ಟರ್ ಶ್ರೀನಿವಾಸ ಹಾವನೂರು ಮತ್ತು ಡಾಕ್ಟರ್ ಅರುಳುಬಳ್ಳಿಗೆ ಪಾರ್ಸಾರ್ಥಿಯವರಿಂದ ಸಂಗ್ರಹವಾಗಿರೋದು, ಮತ್ತು ವ್ಯಾಸರಾಯರ ಹಾಡುಗಳು ಅಂತ ಕಾವ್ಯಪ್ರೇಮಿಯವರ ಆ ಪುಸ್ತಕ, ಇವುಗಳನ್ನು ಆಧಾರವಾಗಿಟ್ಟುಕೊಂಡಿದ್ದೇನೆ. ಮೊದಲನೆಯದು, ದೂರಕ್ಕೆ ದೂರನೆಂದು ಹೆರಸಾರಲಿ ಬೇಡ, ಸಾರಿಗೆ ಸಾರಿ ನಮ್ಮ ಕೃಷ್ಣನ ಸಾರಿರಯ್ಯ ಅಂತ ಒಂದು ಕೀರ್ತನೆ ಇದೆ. ದೂರಕ್ಕೆ ದೂರ, ತುಂಬ ದೂರದಲ್ಲಿದ್ದಾನೆ ಪರಮಾತ್ಮ ಅಂತ ಹೆರಸಾರಲಿ ಬೇಡ, ಕಂಪ್ಲೇಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಶ್ರೀಮದ್ ಆಚಾರ್ಯರೇ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ದೂರಾತ್ ದೂರತರಂ ಎತ್ತು ತದೇವಾಂತಿಕ ಮಂತಿಕಾತ್. ಯಾವುದು ದೂರಕ್ಕಿಂತಲೂ ಅತ್ಯಂತ ದೂರವಾದ ಅತ್ಯತಿಷ್ಠ ದಶಾಂಗುಲನಾದಂತಹ ಆ ಭಗವಂತ ಅವನೇನೆ ನಮ್ಮ ಹೃದಯದಲ್ಲಿ ಆವಿಷ್ಟನಾಗಿ ಅಂತರ್ಬಹಿಷ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನ್ನುವ ಹಾಗೆ ತದೇವ ಅಂತಿಕಂ ಅಂತಿಕಾತ್, ಹತ್ತಿರದಲ್ಲಿರುವ ಎಲ್ಲ ವಸ್ತುಗಳಿಗಿಂತಲೂ ಅತ್ಯಂತ ಆಪ್ತನಾದ ಅತ್ಯಂತ ಸಮೀಪಕನಾದಂತಹ ಭಗವಂತ ಆನಂದಸ್ಯ ಪದಂ ಒಂದೇ ಬ್ರಹ್ಮರುದ್ರೇಂದ್ರಾದಿ ಅಭಿವಂದಿತಂ ಅಂತ ಶ್ರೀಮದ್ ಆಚಾರ್ಯರು ಹೇಳೋದನ್ನೇ ಶ್ರೀ ವ್ಯಾಸರಾಯರು ಹೀಗೆ ಹೇಳ್ತಾರೆ. ಅನಂತ ಜನುಮದೊಳೊಂದೇ ಜನುಮ, ಅನಂತ ಕ್ಷಣದೊಳೊಂದೇ ಕ್ಷಣ,
ಅನಂತ ನಾಮದೊಳೊಂದೆ ನಾಮವ ಮನ ಮುಟ್ಟಿ ನೆನೆದರೆ ಬೆನ್ನತ್ತಿ ಬಿಡನಯ್ಯ. ಅನಂತ ರೂಪದೊಳೊಂದೆ ರೂಪ, ಅನಂತ ಗುಣದೊಳೊಂದೆ ಗುಣ, ಅನಂತ ಜೀವರೊಳಗಾವನಾರು ಕನಸಿನಲ್ಲಿ ನೆನೆದರೆ ಋಣಯಾಗಿಪ್ಪನಯ್ಯ. ಒಂದೇ ಹೂವು ಒಂದೇ ಫಲ, ಒಂದೇ ಬಿಂದು ಜಲ, ಒಂದೇ ತುಳಸಿದಳ, ಒಂದೇ ವಂದನೆ, ಒಂದೇ ಪ್ರದಕ್ಷಿಣೆ, ಒಂದನರ್ಪಿಸಿದೊಡೆ ಕುಂದದ ಆನಂದ ಭೀವನಯ್ಯ. ಒಮ್ಮೆ ಪಾಡಿದಡಂ, ಒಮ್ಮೆ ಪೊಗಳಿದೊಡಂ, ಒಮ್ಮೆ ಬೇಡಿದಡಂ, ಒಮ್ಮೆ ನೋಡಿದೊಡಂ, ಒಮ್ಮೆ ಸಾರಿದೊಡಂ, ಮತ್ತೊಮ್ಮೆ ಕರೆದೊಡಂ, ನಮ್ಮಾತನಿವನೆಂದು ಕೈಯ ನೀಡುವನಯ್ಯ. ತನ್ನಲ್ಲಿಪ್ಪನಾಗಿ ದೂರನಲ್ಲ, ತನ್ನಲ್ಲಿಪ್ಪನಾಗಿ ದೂರನಲ್ಲ, ನರ ಹೊನ್ನ ಬೇಡ ಬೇಡ, ಲಕುಮಿ ರಮಣಗೆ ಅನ್ನವ್ಯಾತಕ್ಕೆ ಈ ಪರಿಪೂರ್ಣಾನಂದಗೆ, ನಿನ್ನವನೆಂದರೆ ತನ್ನ ನೀವನು ಕೃಷ್ಣ. ಈ ಕೊನೆಯ ಚರಣದಲ್ಲಿ ಬರುವಂಥ ಕೆಲವು ವಿಚಾರ ಅದನ್ನು ಕೇಳ್ತಾ ನಮಗೆ ಹರಿಕಥಾಮೃತ ಸಾರದ ಕರುಣಾಸಂಧಿಯ ಕೆಲವು ಸಾಲುಗಳು ನೆನಪಿಗೆ ಬರುತ್ತವೆ. ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಗರವ ಮಾಡಿಪ್ಪನು ಸ್ವರ್ಗಾದಿ ಭೋಗಗಳ ಅಂತ. ಮನವನಿತ್ತರೆ ತನ್ನ ನೀವನು, ಅದೇ ಇಲ್ಲೇ ಇದೆ. ನಿನ್ನವನೆಂದರೆ ತನ್ನ ನೀವನು. ಆ ನಿನ್ನವನು ಎನ್ನುವುದನ್ನು ಕೂಡ ವಿಭೂತಿ ಸಂಧಿಯಲ್ಲಿ ತಾವಕನು ತಾನೆಂದು ಪ್ರತಿದಿನ, ತಾವಕ ಅಂದರೆ ನಿನ್ನವ, ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವ ಕಾವ ಕೃಪಾಳು ಕರಿವರ ಒಲಿದಂತೆ ಅಂತ ಜಗನ್ನಾಥದಾಸರು ಅಂದರೆ ವ್ಯಾಸರಾಯರು ಅವರ ಒಲುಮೆಯಿಂದನೇ ವ್ಯಾಸರಾಯರ ಒಲುಮೆಯೋ ಅಂತಾನೆ ಹರಿಕಥಾಮೃತ ಸಾರ ಪ್ರಸಿದ್ಧಿಯಾಗಿದೆ. ಹಾಗಾಗಿ ವ್ಯಾಸರಾಯರ ಉತ್ತರದಲ್ಲಿ ಬಂದಂತಹ ಜಗನ್ನಾಥದಾಸರು ಹೇಗೆ ವ್ಯಾಸರಾಯರ ಆ ಒಂದು ಉಕ್ತಿಯನ್ನು ಹೇಗೆ ಅವರು ಅದನ್ನು ಹರಿಕಥಾಮೃತದಲ್ಲಿ ಅಳವಡಿಸಿ ಅದನ್ನು ಇನ್ನೂ ಹೆಚ್ಚು ಮನಸ್ಸಿಗೆ ತಾಕುವ ಹಾಗೆ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅಂದರೆ ವ್ಯಾಸರಾಯರ ಕೀರ್ತನೆಗಳು ಹೇಗೆ ಮುಂದೆ ಬಂದಂತಹ ಅನೇಕ ದಾಸವಾಂಗ್ಮಯದ ಅಂಶಗಳಿಗೆ ಮೂಲವಾಗಿ ನಮಗೆ ಕಾಣುತ್ತೆ ಅನ್ನೋದನ್ನು ಗಮನಿಸಬಹುದು. ಎರಡನೇದು, ಎಂದೆನ್ನ ಮನದಿಂದ ಅಗಲದಿರೋ ನಂದನಂದನನೇ ಆನಂದ ಮೂರುತಿ ಅಂತ ಇದೆ. ಇದರಲ್ಲಿ ಬಹುಕಾಲ ನಿನ್ನ ಶ್ರವಣವೆಂಬ ಹೊನ್ನೋಲಯ ಬಹುಮಾನ ನಿಂದೆನ್ನ ಕಿವಿಯಲ್ಲಿಟ್ಟು ಮಹಿತ ಮಂಗಳ ಸೂತ್ರವೆಂಬೋ ದಾಸ್ಯವೆಂಬ ಮಹದಾನಂದದಿಂದೆನ್ನ ಕೊರಳೊಳ್ ಕಟ್ಟಿದೆಯಾಗಿ. ಇಲ್ಲಿ ಬಹುಕಾಲ ನಿನ್ನ ಶ್ರವಣವೆಂಬ ಹೊನ್ನೋಲೆ, ಭಗವನ್ ನಾಮದ ಮಹಾತ್ಮೆಯ ಶ್ರವಣವನ್ನೇ ಕಿವಿಗೆ ಒಂದು ಓಲೆಯಾಗಿ ಒಂದು ವದಂಸವಾಗಿ ಬಹುಮಾನದಿಂದ ಭಗವಂತನೇ ಕಿವಿಯಲ್ಲಿಟ್ಟಿದ್ದಾನೆ. ದಾಸ್ಯ ಎನ್ನುವಂಥ ಒಂದು ಮಂಗಳಸೂತ್ರವನ್ನು ಕೊರಳಿಗೆ ಅವನೇ ಆನಂದದಿಂದ ಕಟ್ಟಿದ್ದಾನೆ. ಹೀಗಾಗಿ ನಮ್ಮಲ್ಲಿ ದಾಸ ಅವನು ನಮಗೆ ಪತಿ. ಮುಂದೆ ಸುಲಲಿತ ಸೈರಣೆ ಎಂಬ ಭೂಷಣವಿತ್ತು. ಅದು ಸೈರಣೆ ಪ್ರಾಯ ಸ್ಮರಣೆ ಅಂತ ಅಂದ್ಕೊಳ್ಬೋದು. ಸುಲಲಿತ ಸೈರಣೆ ಎಂಬ ಭೂಷಣವಿತ್ತು, ಸಲುಹಿದೆ ಬಹುಪ್ರೀತಿ ಸಖಿಯಿಂದೆನ್ನ, ಬೆಲೆಯಿಲ್ಲದ ಸುಜ್ಞಾನ ನಿಧಿಯನ್ನಿತ್ತು, ಜಲದಾಕ್ಷ ಎನ್ನನ್ನು ಒಲಿದೆ ಆಲಿದೆಯಾಗಿ. ಎಲ್ಲಿ ನೀ ನಿಲ್ಲಿಸಿದ ನನಗೇನು ಭಯವಿಲ್ಲ, ಬಲ್ಲೆನು ವಿಶ್ವ ವ್ಯಾಪಕನೆಂಬುದ ಸಲ್ಲದೋ ಈ ಮುನಿ ಸೆನ್ನೋಳು ಸರಿ ಕೃಷ್ಣ, ಒಲ್ಲದಿದ್ದರೆ ನಿನ್ನ ಸೆರಗ ಪಿಡಿದೆಳವೆ ಅಂತ. ಮೊದಲನೇ ಚರಣದಲ್ಲಿ ಶ್ರವಣ ದಾಸ್ಯ ಬಂತು, ಮತ್ತು ಎರಡನೇದರಲ್ಲಿ ಸ್ಮರಣ ಸಖ್ಯ. ಅಂದರೆ ನಾವು ಯಾವುದು ನವವಿಧ ಭಕ್ತಿ ಅಂತ ಹೇಳ್ತೀವಿ ಅದು ಇದರಲ್ಲಿ ಹೇಗೆ ವ್ಯಕ್ತ ಆಗಿದೆ, ಮತ್ತು ಕೊನೆಯಲ್ಲಿ ಭಗವಂತ ವಿಶ್ವ ವ್ಯಾಪಕ ಎನ್ನುವ ಮಾತು ಇದೆ. ಈ ನವವಿಧ ಭಕ್ತಿಯಾಗಲಿ ಅಥವಾ ಭಗವಂತನು ಸರ್ವವ್ಯಾಪಿಯಾಗಿದ್ದಾನೆ, ಇಂತಹ ಮಾತುಗಳನ್ನು ನಾನು ಹೇಳ್ತೀನಿ ಮತ್ತು ನಾವುಗಳು ಹೇಳ್ತೀವಿ. ಆದರೆ ನಾವುಗಳು ಹೇಳೋದಕ್ಕೂ ಮತ್ತು ವ್ಯಾಸರಾಯರು ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವು ಹೇಳೋ ಮಾತು ಹೇಗೆ ಅಂದರೆ ಒಂದು $100 ನೋಟ್ ತೊಗೊಂಡು ಅದನ್ನ ಜೆರಾಕ್ಸ್ ಮಾಡಿ ಅದನ್ನ ಚಾವಣೆ ಕೊಡಿಸ್ದ ಹಾಗೆ. ಆದರೆ ವ್ಯಾಸರಾಯರು ಅವರು ಹೇಳಿದ್ರೆ ಅದು ನಿಜವಾದ ಬೆಲೆ ಇರೋದು. ಯಾತಕ್ಕೆ? ಯಾತಕ್ಕೆ ಅಂದರೆ ಈ ನವವಿಧ ಭಕ್ತಿಯು ಭಾಗವತದ ಸಪ್ತಮ ಸ್ಕಂದದಲ್ಲಿ ಹಿರಣ್ಯಕಶಿಪು ಪ್ರಹ್ಲಾದನ ಕೇಳ್ತಾನೆ, ನೀನು ಹೋಗಿದ್ಯಲ್ಲ ನಿಮ್ಮ ಸ್ಕೂಲ್ಗೆ, ನಿಮ್ಮ ಟೀಚರ್ ಏನು ಹೇಳ್ಕೊಟ್ಟಿದ್ದಾರೆ, ಸ್ಕೂಲಲ್ಲಿ ಏನು ಕಲ್ತಿದ್ಯಾ, ತುಂಬ ಚೆನ್ನಾಗಿರೋದು ಹೇಳೋ ಅಂತ ಕೇಳಿದ್ರೆ ಅವನು ಪ್ರಹ್ಲಾದ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಅಂತ ಹೇಳಿಬಿಡ್ತಾನೆ. ಹಂಗೆ ಹೇಳಿ ಇತಿ ಅದರ ಮುಂದಿನ ಪದ್ಯದಲ್ಲಿ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇತ್ ನವಲಕ್ಷಣ, ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇತ್ ನವಲಕ್ಷಣ ಅಂತ. ಅಂದರೆ ನಾವು ನವವಿಧ ಭಕ್ತಿ ಅಂತ ಹೆಚ್ಚು ಪ್ರಚಲಿತ ಆದರೂ ಕೂಡ ಪ್ರಹ್ಲಾದ ರಾಜ ಹೇಳಿದ್ದು ನವಲಕ್ಷಣ ಅಂತ. ಅಂದರೆ ಭಕ್ತಿ ಅನ್ನೋದೊಂದೇ, ಅದು ಒಂದು ಕನ್ನಿಕೆ. ಆ ಕನ್ನಿಕೆಗೆ 9 ಲಕ್ಷಣಗಳಿದಂತೆ ಆಕೆಗೆ. ಶ್ರವಣ ಇತ್ಯಾದಿಗಳು ಆಕೆಯ ಲಕ್ಷಣಗಳು. ಈ ರೀತಿ
ಈ ಮಾತನ್ನು ಮೊದಲು ಪ್ರಹ್ಲಾದ ಅವತಾರದಲ್ಲಿ ಶ್ರೀ ವ್ಯಾಸರಾಯರೇ ಹೇಳಿರೋದು. ಹಾಗಾಗಿ ಅವ್ರು ಹೇಳೋ ಮಾತು ಅದು, ಮತ್ತು ಅದನ್ನು ಅವ್ರು ಪಾಲಿಸ್ಕೊಂಡು ಬಂದರು. ಅವನು ಎಷ್ಟು ಕಷ್ಟ ಕೊಟ್ಟರು ಕೂಡ ಈ ನವವಿಧ ಭಕ್ತಿಯ ಇದು ಒಂದೊಂದು ಲಕ್ಷಣವನ್ನೇ ಅವ್ರು ಮೈಗೂಡಿಸ್ಕೊಂಡು ಕೊನೆಗೆ ಭಗವಂತ ಇವರಿಗಾಗಿ ಕಂಬದಿಂದ ಬಂದ ಸ್ವಾಮಿ ನರಸಿಂಹ ರೂಪದಲ್ಲಿ. ಆ ನರಸಿಂಹ ಬಂದಿದ್ದನ್ನೇ ಭಾಗವತ ಹೇಳುತ್ತೆ, ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ, ನಿಜ ಭೃತ್ಯ ಭಾಷಿತ, ತನ್ನ ದಾಸನೊಬ್ಬನ ಮಾತನ್ನು ನಿಜ ಮಾಡೋದಕ್ಕೆ ಬಂದಂತೆ ಸ್ವಾಮಿ. ಅಷ್ಟೇ ಅಲ್ಲ, ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ, ತಾನು ಎಲ್ಲ ಕಡೆ ವ್ಯಾಪ್ತ ಆಗಿದ್ದೀನಿ ಚರಾಚರ ಜಗಜ್ಜಾಲದಲ್ಲಿ ಅನ್ನೋದನ್ನು ಪ್ರಮಾಣೀಕರಿಸೋದಕ್ಕೆ ಬಂದಂತೆ ಸ್ವಾಮಿ. ಹಾಗಾಗಿ ಬಲ್ಲೆನು ವಿಶ್ವ ವ್ಯಾಪಕನೆಂಬುದ ಅಂತ ಮೂರನೇ ಚರಣದಲ್ಲಿ ವ್ಯಾಸರಾಯರು ಹೇಳಿರೋದು ಎಷ್ಟು ಅದಕ್ಕೆ ಪ್ರಮಾಣ ಇದೆ, ಅದಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ನೋಡ್ಬೋದು. ಯಾಕೆಂದರೆ ಅವರ ಕಣ್ಣೆದುರಿಗೆ ಭಗವಂತ ತಾನು ವಿಶ್ವ ವ್ಯಾಪಕ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಬಂದ ಅವರ ಕಡೆಗೆ. ಮತ್ತು ಮಧ್ಯದ ಚರಣದಲ್ಲಿ ಬೆಲೆ ಇಲ್ಲದ ಸುಜ್ಞಾನ ನಿಧಿಯನ್ನಿತ್ತು. ಸೊ ಭಕ್ತಿ, ನವಲಕ್ಷಣೋಪೇತವಾದಂತಹ ಭಕ್ತಿ ಜೊತೆಗೆ ಜ್ಞಾನ, ಆ ಜ್ಞಾನವನ್ನು ಕೂಡ ಭಗವಂತನೇ ಕೊಟ್ಟಿದ್ದಾನೆ. ಹೀಗೆ ಲಕ್ಷಣೋಪೇತಳಾದ ಭಕ್ತಿ ಮತ್ತು ಜ್ಞಾನದ ಸಂಪತ್ತು ಇವೆರಡೂ ಸೇರಿ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಅದೇ ಭಕ್ತಿ ಅಂತ ಶ್ರೀಮದ್ ಆಚಾರ್ಯರು ಹೇಳಿ ಅದರಿಂದನೇ ಮುಕ್ತಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳು ಭಾಗವತ ಪುರಾಣದಲ್ಲಿ ಬರುವ ವಿಚಾರಗಳು, ಶ್ರೀಮದ್ ಆಚಾರ್ಯರ ಉಕ್ತಿ ಇವೆಲ್ಲ ಹೇಗೆ ಈ ಒಂದು ಸುಂದರವಾದ ಕೃತಿನಲ್ಲಿ, ಮೂರೇ ಚರಣ ಇರುವಂತಹ ಕೃತಿನಲ್ಲಿ ಇವಕ್ಕೆಲ್ಲ ಆಸ್ಪದ ಇದೆ, ಈ ಎಲ್ಲ ವಿಚಾರಗಳಿಗೆ ಆಸ್ಪದವಾಗಿದೆ ಅನ್ನೋದನ್ನು ನಾವಿಲ್ಲಿ ಗುರುತಿಸಬಹುದು. ನಾನು ಆದಷ್ಟು ಬೇಗ ಬೇಗ ಹೋಗ್ತೀನಿ. ಹೀಗೆ ಇರುವಂಥ ಭಗವಂತನಲ್ಲಿ ವ್ಯಾಸರಾಯರಂಥವ್ರಿಗೆ ಎಂಥ ಒಂದು ಸಂಬಂಧ ಇರುತ್ತೆ ಅಂದರೆ, ಈ ಯಾವ ನಾವು ನಿಂದಾ ಸ್ತುತಿ ಅಂತ ಅಥವಾ ಅದನ್ನ ವ್ಯಾಜಸ್ತುತಿ ಅಂತ ಹೇಳ್ಬೋದು, ಅಂದರೆ ಸ್ತುತಿನೇ, ಆದರೆ ಸ್ತುತಿ ಎಲ್ಲದ ರೀತಿಯಲ್ಲಿ, ಒಂದು ನಿಂದೆಯ ರೀತಿಯಲ್ಲೋ ಅಥವಾ ಒಂದು ಅಪಹಾಸ್ಯದ ರೀತಿಯಲ್ಲೋ ಅಥವಾ ಪರಿಹಾಸದ ರೀತಿಯಲ್ಲೋ ಮಾಡುವಂಥ ಸ್ತುತಿಗೆ ವ್ಯಾಜಸ್ತುತಿ ಅಂತಾರೆ. ಅದರಲ್ಲಿ ನಿಂದಾ ಸ್ತುತಿನ ಒಂದು ಬಗೆ ಅಂತ ಅಂದ್ಕೋಬೋದು. ಇದು ಹೇಗಿದೆ ನೋಡಿ, ಇದು ಏನ ಬೇಡಲೋ ಏನ ಬೇಡಲೋ ನಿನ್ನ ದೇವಾದಿ ದೇವ, ಏನಹುದೋ ನಿನ್ನೋಳು ಮಹಾನುಭಾವ, ನಿನ್ನಲ್ಲಿ ಏನಿದೆ ನಾನೇನು ಬೇಡಬೇಕು. ಮನೆಯ ಬೇಡಲಿ ವನದಿ ಹಾಸಿಗೆಯು ವಟಪತ್ರ, ವನದಿ ಅಂದರೆ ಜಲಧಿ ನೀರು, ಅಪಾರವಾದ ಜಲರಾಶಿಯಲ್ಲಿ ಒಂದು ಆಲದ ಎಲೆ ಮೇಲೆ ನೀನು ಮಲಗಿದೀಯಾ, ನಿನ್ನ ಹತ್ರ ಬಂದು ನಾನು ಮನೆಯನ್ನು ಕೇಳಿದ್ರೆ ನೀನೇನು ಕೊಡ್ತೀಯ. ವನಿತೆಯ ಬೇಡಲು ನೀ ಬ್ರಹ್ಮಚಾರಿ, ಮನೆ ಆಗಲಿಲ್ಲ ಮಡದಿ ಕೇಳಿದ್ರೆ ಅದು ಆಗಲ್ಲ ನೀನು ಬ್ರಹ್ಮಚಾರಿ. ಘನಸಖ್ಯವನ್ನು ಬಯಸೆ ನೆನೆವರ ಮನದಲ್ಲಿ, ಹೇ ನಿನ್ನ ಜೊತೆ ನನಗೆ ಒಂದು ಎಕ್ಸ್ಕ್ಲೂಸಿವ್ ಘನವಾದಂಥ ಒಂದು ಸಖ್ಯ ಬೇಕು ಅಂದರೆ ನಿನ್ನ ಸಖ್ಯವೋ ಎಲ್ಲ ಖಂಡ ತುಂಡವಾಗಿ ಹೋಗಿದೆ. ಯಾಕೆಂದರೆ ನೆನೆವರ ಮನದಲ್ಲೆಲ್ಲ ಇರ್ತೀಯ ನೀನು, ಯಾರ್ಯಾರು ನಿನ್ನ ನೆನೆಸ್ತಾರೋ ಅವ್ರ ಮನದಲ್ಲಿ ಇರ್ತೀಯ. ತಿನ್ನುವುದಕ್ಕೆ ಕೇಳುವೇನೆ ನವನಿ ತಚ್ಚುವರ, ನೀನು ಬೆಣ್ಣೆ ಕಳ್ಳ. ಒಡವೆಗಳ ಬಯಸೆ ಶಿಕಿಪಿಂಚ ತುಳಸಿದಳ, ತುಳಸಿ ಪತ್ರ, ಶಿಕಿಪಿಚ್ಛ ಅಂತ ಸರಿಯಾದ ಪದ ಅಂತ ಕೋಶ ಹೇಳುತ್ತೆ. ಒಡವೆಗಳ ಬಯಸಿ ನಿನ್ನ ಹತ್ರ ಬಂದು ಆಭರಣಗಳೇನು ಬೇಕೋ ಅಂತ ಕೇಳಿದ್ರೆ ನಿನ್ನ ಹತ್ರ ಇರೋದು ನವಿಲಿನ ಗರಿ ಮತ್ತು ತುಳಸಿದಳ. ಕಡು ಸೈನ್ಯವನ್ನೇ ಬಯಸೆ ಗೋಪಾಲನು, ಕಡು ಸೈನ್ಯ ಬೇಕು ಅಂದರೆ ಏನು ಬೇಕು, ಅಶ್ವ ಬೇಕು, ಗಜ ಬೇಕು, ನಿನ್ನ ಹತ್ರ ಬಂದರೆ ಸಿಗೋದು ಬರೀ ದನಗಳು. ಬಿಡದೆ ರೂಪವ ಬಯಸೆ ನೀಲಮೇಘ ಶ್ಯಾಮ, ನಿನ್ನ ಹತ್ರ ಒಂದು ಘನವಾದ ಒಂದು ಗಾತ್ರ, ಒಂದು ಆಕಾರ, ಒಂದು ರೂಪ ಬೇಕು ಅಂದರೆ ನೀನಾದರೂ ನೀಲಮೇಘ ಶ್ಯಾಮ. ಆ ಮೇಘಕ್ಕೆ ಯಾವುದೇ ಆದಂಥ ಒಂದು ಖಚಿತವಾದಂಥ ಗಾತ್ರ ಅಥವಾ ಆಕಾರ ಇಲ್ಲ. ಕಾಳಿದಾಸ ಮೇಘದೂತದಲ್ಲಿ ಮೋಡವನ್ನು ಕಾಮರೂಪಿ ಅಂತ ಕರೀತಾನೆ. ತನಗೆ ಬೇಕಾದಂಥ ಶೇಪ್ಗಳನ್ನು ತೊಗೊಂಡು ಹೋಗ್ತಾ ಇರತ್ತಂಥದ್ದು. ಉಡುವುದಕ್ಕೆ ಕೇಳುವೇನೆ ಸ್ತ್ರೀ ವಸನದ ಚೋರ, ನೀನು ಗೋಪಿಕಾ ಆ ಸ್ತ್ರೀಯರ ವಸನವನ್ನು ನೀನೇ ಕದ್ಕೊಂಡು ಹೋಗ್ತಾ ಇದೆಯಾ, ನಾನು ಬಂದು ನಿನ್ನ ವಸ್ತ್ರವನ್ನೇನು ಕೇಳೋದು. ಶಕ್ತಿಯನ್ನು ಗೋಪಿಕಾ ಸ್ತ್ರೀಯರಲ್ಲಿ ಹೇಗೆ ಇದೆ, ಭಕ್ತಿಯನ್ನು ಸತ್ಯವಂತರಿಗಿತ್ತೆ, ಭಕ್ತರನ್ನು ವಂಚಿಸಿತು ನೀನು ಬಚ್ಚಿಟ್ಟಿರುವ ಮುಕ್ತಿಕಾಂತೆಯ ಕೊಡೋ ಸುಖಪೇನು ಶ್ರೀಕೃಷ್ಣ. ಮುಕ್ತಿಕಾಂತೆ ಕನ್ನಿಕೆಯನ್ನು ಕೊನೆಯಲ್ಲಿ ಕೇಳ್ತಾರೆ. ಇದಕ್ಕೆ ಸಂವಾದಿಯಾದಂಥ ಇನ್ನೊಂದು ಸುಳಾದಿ, ಆ ಸುಳಾದಿಯ ಒಂದು ಪದ್ಯ ಮಾತ್ರ ತಗೊಳ್ತೀನಿ. ಸಾಂಕೇತವಾಗಲಿ ಪರಿಹಾಸ್ಯವಾಗಲಿ ಅಣಕದಿಂದಾಗಲಿ ಡಂಬದಿಂದಾಗಲಿ ಎದ್ದಾಗಲಿ ಮತ್ತೆ ಬಿತ್ತಾಗಲಿ ನಮೋ ನಮೋ ಶ್ರೀಕೃಷ್ಣ ಎಂಬ ಘೋಷ ಮುಕುದಿ ಕನ್ನಿಕೆಯ ಮದುವೆ ವಾದ್ಯ ಘೋಷ.
ಇದನ್ನು ಕೇಳಿದಾಗ ನಮಗೆ ಮತ್ತೆ ಸಕಲ ದುರಿತ ನಿವಾರಣದಲ್ಲಿ ಬರುವ ಹಾಗೆ ಬಿಟ್ಟಿಗಳ ನೆವದಿಂದಡಾಗಲಿ ಪೊಟ್ಟೆಗೋಸುಗವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ ನಿಟ್ಟುಸುರಿ ನಿಂಬಾಯ್ದೆರೆದು ಹರಿವಿಠಲಾಸಲ ಹೆಂದೆನಲು ಕೈಕೊಟ್ಟು ಕಾವ ಕೃಪಾಳು ಸಂತತ ತನ್ನ ಭಕುತರನು. ಈ ಪದ್ಯ ನೆನಪಿಗೆ ಬರುತ್ತೆ. ನಿನಗಾರು ಸರಿ ಇಲ್ಲ, ಎನಗನ್ಯ ಗತಿ ಇಲ್ಲ, ನಿನಗೂ ನನಗೂ ನ್ಯಾಯ ಪೇಳುವರಿಲ್ಲ. ಇದು ಕೂಡ ಇಂಥದ್ದೇ ಒಂದು ವ್ಯಾಜಸ್ತುತಿ. ನಿನಗೂ ನನಗೂ ವ್ಯಾಜ್ಯ ಆಗೋಗ್ಬಿಟ್ಟಿದೆ. ನಿನಗೆ ಯಾರು ಸರಿ ಇಲ್ಲ, ನೀನು ಸರ್ವೋತ್ತಮ, ನನಗನ್ಯ ಗತಿ ಇಲ್ಲ, ನಾನು ನಿನ್ನ ಪರಾಧೀನ. ಆದರೆ ನನಗೂ ನಿನಗೂ ಇವಾಗ ಆಗಿರೋ ಈ ಡಿಸ್ಪ್ಯೂಟ್ಗೆ ನ್ಯಾಯ ಹೇಳೋದಕ್ಕೆ ಮೂರನೆಯವ್ರು ಬೇಕು, ಮೂರನೆಯವ್ರು ಇಲ್ಲ. ಒಂದೇ ಗೂಡಿನಳು ಒಂದು ಕ್ಷಣವಗಲದೆ ಎಂದೆಂದು ನಿನ್ನ ಪಾದ ಪೊಂದಿರುವೆ, ಬಂದ ವಿಷಯಗಳಿಗೆ ಎನ್ನ ನುಪ್ಪಿಸಿಕೊಟ್ಟು ಅಂಧಗಾರನಂತೆ ನೋಡುವುದು ಉಚಿತವೇ? ಒಂದೇ ಗೂಡಿನಳು, ಗೂಡು ಅಂದರೆ ಹೃದಯ, ಆ ಹೃದಯದಲ್ಲಿ ಒಂದು ಕ್ಷಣವಾಗಲದೇ ಇದ್ದಾನೆ ಜೀವ. ಅವನು ಬಿಂಬಾನುಚರ, ಬಿಂಬ ಭಗವಂತ. ಹೃತ್ಕಮಲದಲ್ಲಿ ಅಗ್ರೇಶ, ಪ್ರಾದೇಶ, ಮೂಲೇಶ, ಮೂಲೇಶನ ಪಾದ ಮೂಲದಲ್ಲಿ ಮುಖ್ಯಪ್ರಾಣ, ಮುಖ್ಯಪ್ರಾಣನ ಪಾದದ ಮೂಲದಲ್ಲಿ ಜೀವ ಒಂದು ಅಣುವಾಗಿ ಭಗವಂತನ ಸದಾ ಆತುಕೊಂಡು ಬಿದ್ದಿರ್ತಾನೆ. ಹೀಗೆ ಒಂದೇ ಗೂಡಿನಲ್ಲಿ ಒಂದು ಕ್ಷಣ ಆಗಲದೇ ಇರುವಂತಹ ಆ ಜೀವ ಎಂದೆನ್ನ ಪಾದ ಪೊಂದಿರುವೆ, ಅಂತಹ ಜೀವವನ್ನು ಬಂದ ವಿಷಯಗಳಿಗೆ ಕಿವಿ ಕಣ್ಣು ಮೂಗುವಿಂದ ಬರುವಂತಹ ಈ ವಿಷಯಗಳ ಪ್ರವಾಹಕ್ಕೆ ಒಪ್ಪಿಸಿ ಈ ಮೊಲವನ್ನ ಆ ವ್ಯಾಘ್ರಗಳಿಗೆ ಬಲಿ ಕೊಟ್ಟು ನೀನು ಅಂಧಗಾರನಂತೆ ನೋಡೋದು ಉಚಿತವೇ ಅಂತ ಇದರಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ಅಂತೆ ಗೂಡಿನೋಳು ಅನ್ನುವುದು ಮತ್ತೆ ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಅಲ್ಲಿ ಬರುತ್ತೆ, ಅಥವಾ ಈಶ್ವರ ಸರ್ವಭೂತಾನ ಹೃದೇಶೇ ಅರ್ಜುನ ತಿಷ್ಠತಿ ಅಂತ 18ನೇ ಅಧ್ಯಾಯದಲ್ಲಿ ಅದು ಬರುತ್ತೆ. ಹೀಗೆ ಇರುವಂತಹ ಈ ಭಗವಂತನ ಕುರಿತು ವ್ಯಾಸರಾಯರು ಹೇಗೆ ಒಂದು ನೈಚ್ಯಾನುಸಂಧಾನ ಮಾಡ್ತಾರೆ ತಮಗಿಂತ ಸೋತ್ತಮರನ್ನು? ಆ ಕಕ್ಷೆಯಲ್ಲಿ ನಾನೆಲ್ಲಿ ಜ್ಞಾನಿಯು, ನಾನೆಲ್ಲಿ ಸುಜನನು, ಹೀನ ವಿಷಯಗಳು ಎಂಬ ಶ್ವಾನನಂತಿರುವೆ. ಪತಿತರೊಳು ಎನ್ನಂತ ಪತಿತರೊಬ್ಬರ ಕಾಣೆ, ಗತಿಯು ನೀನಲ್ಲದೆ ಅನ್ಯರಿಲ್ಲ, ಪತಿತ ಪಾವನನೆಂಬ ಬಿರುದುಂಟು ಮಾಡುವ ಶ್ರೀಪತಿ ಕೃಷ್ಣರಾಯ ನೀನಹುದೋ ಅಂತ ಇದರಲ್ಲಿ ಹೇಳ್ತಾರೆ. ನಾನೆಲ್ಲಿ ಜ್ಞಾನಿಯು ಅಂತಾರೆ ವ್ಯಾಸರಾಯರು. ಯಾರು ವ್ಯಾಸತ್ರಯ ಎಂಬ ಅತ್ಯಂತ ಶ್ರೇಷ್ಠ ಮೂರು ಗ್ರಂಥಗಳು, ನ್ಯಾಯಾಮೃತದಂಥ ಒಂದು ಗ್ರಂಥ, ಅದನ್ನ ಸೆಮಿನಲ್ ವರ್ಕ್ ಅಂತ ಯಾವುದನ್ನ ನಾವು ಕರಿಬಹುದಾದ್ರೆ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅದು. ಈ 500-600 ವರ್ಷಗಳಾದರೂ ಕೂಡ ಅದಿನ್ನ ಇಟ್ ಇಸ್ ಸ್ಟಿಲ್ ರಿವರ್ಬರೇಟಿಂಗ್. ಇಂಥ ಕೃತಿಗಳನ್ನು ರಚಿಸಿದಂಥ ವ್ಯಾಸರಾಯರು ನಾನೆಲ್ಲಿ ಜ್ಞಾನಿ, ನಾನೆಲ್ಲಿ ಸುಜನ ಅಂತ ಕೇಳ್ತಾರೆ. ಹೀನ ವಿಷಯಗಳು ತುಂಬ ಶ್ವಾನನಂತಿರುವೆ. ಎಂಥ ನೈಚ್ಯಾನುಸಂಧಾನ ಮಾಡ್ತಾರೆ ಅವರು, ಎಂಥ ಅಹಂಕಾರ ಖಂಡನ ಮಾಡ್ತಾರೆ ಇದರಲ್ಲಿ ವ್ಯಕ್ತ ಆಗತ್ತೆ. ಅಪರಾಧವೆನ್ನದಯ್ಯ ಹೇ ಜೀಯ, ಕೃಪೆ ಮಾಡುವುದಿಲ್ಲವೇ ಕೃಪಣವತ್ಸಲ ಕೃಷ್ಣ, ಹುಡುಗರು ಮಾಡುವ ತಪ್ಪಿಗೆ ಜನನಿತ ಬಿಡುವಳೆ ಅದರಿಂದ ಕೃಪೆಯ ಮಾಡದಲ್ಲೇ, ನಡೆವ ಕುದುರೆ ತಾನು ಎಡವಿದರೆ ಸ್ವಾಮಿ ಕಡೆಗೆ ಕಟ್ಟುವನೇನು ತಿರುಗಿ ನೋಡದಲ್ಲೇ. ಮಾಡು ಎಂದದ್ದನ್ನು ಬಿಟ್ಟರೆ ಅಪರಾಧ, ಬೇಡವೆಂದುದನ್ನು ಮಾಡುವುದು ಅಪರಾಧ. ಈಡಿಲ್ಲ ನಿನ್ನ ದಯೆ, ದಯೆ ಬೇಡುವೆನು ನಿನ್ನ ಮಾಡುವ ಭಿನ್ನ ನಾಚಿಕೆ ಇಲ್ಲದೆ. ಇಲ್ಲಿ ನಡೆವ ಕುದುರೆ ತಾನು ಎಡುಹಿದರೆ, ಆ ಕುದುರೆ ಅದು ಇಂದ್ರಿಯಗಳು, ಇಂದ್ರಿಯಾಣಿ ಹಯಾನ್ಯಾಹುರ್ ವಿಷಯ ವಿಷಯಾಂಸ್ತೇಶು ಗೋಚರಾನ್ ಅಂತ ಕಠೋಪನಿಷತ್ತಿನ ವಾಕ್ಯ ಇದರಲ್ಲಿ ಹೇಗೆ ವ್ಯಕ್ತ ಆಗಿದೆ ಅನ್ನೋದನ್ನು ನಾವು ಅನ್ವಯಿಸಿಕೊಳ್ಳಬಹುದು. ಮತ್ತೆ ಮಾಡು ಎಂದದ್ದನ್ನು ಬಿಟ್ಟರೆ ಅಪರಾಧ, ಮಾಡು ಎನ್ನುವುದು ಡೂ ಅಂದರೆ ಇಟ್ ಈಸ್ ವಿಧಿ, ವಿಧಿಯನ್ನು ಮಾಡದಿದ್ದರೆ ವಿಧಿ ಲೋಪ. ಬೇಡವೆಂಬುದು ಅದು ನಿಷೇಧ, ಬೇಡವೆಂಬುದನ್ನು ಮಾಡುವುದು ಅಪರಾಧ. ನಿಷೇಧ ಆಚರಣೆಯಿಂದ ಪಾಪ, ವಿಧಿಯು ಅದನ್ನು ಮಾಡದೇ ಇರೋದ್ರಿಂದ ಲೋಪ. ಈ ಪಾಪ ಲೋಪಗಳನ್ನು ಅದು ಭಗವದ್ ಆಜ್ಞೆ ಅಂತ ಭಾಗವತದಲ್ಲಿ ಉದ್ಧವ ಹೇಳ್ತಾನೆ, ವಿಧಿಶ್ಚ ಪ್ರತಿಷೇಧಶ್ಚ ನಿಗಮೋ ಈಶ್ವರ ಸೇತೆಯೇ. ಇದು ಮಾಡ್ತೀನಿ ನಾನು, ಈಡಿಲ್ಲ ನಿನ್ನ ದಯೆ, ಹೀಗೆ ನನ್ನಿಂದ ಆಗೋ ಈ ಕಾರ್ಯಕ್ಕೆ ಪರಿಹಾರ ನಿನ್ನ ದಯೆಯೇ ಅಂತ ನಾನು ನಾಚಿಕೆ ಇಲ್ಲದೆ ಬಿನ್ಹ ಮಾಡ್ತೀನಿ ಅಂತ ಬೇಡಿಕೊಂಬೆನೋ ವಾಸುದೇವ ಶ್ರೀಹರಿಯೇ. ನೋಡದಿದ್ದರೆ ಬುಕುದ ಜನರು ತಮ್ಮ ತನ್ನ ಬೀಡ ಸೇರರೆನ್ನ ಕೇಳೇನೋ ಇದಕ್ಕಿಂತ, ನೋಡ ನೀ ದಯದಿಂದ ಭಕ್ತವತ್ಸಲ ಅಂತ ಪ್ರಾರ್ಥನೆ ಮಾಡ್ತಾರೆ. ತುಂಡನು ಕಂಡುದ ಭಿನ್ನಯಿಸುವೆನು ಪಾಂಡವ ಪ್ರಿಯ ಎನ್ನ ತಪ್ಪು ಕಾಯಯ್ಯ ಹೇಳ್ತಾರೆ. ತೊಂಡ ಅಂದರೆ ಸೇವಕ, ದಾಸ. ಹರಿ ನಿನ್ನ ನಾಮಕಾಮಧೇನುವಿಗೆ ದುರಿತ ದೊಟ್ಟಿಲು ಮೇವು ಭವಾಂಬುದಿಯು, ಅರಿಸಿ ಕುಡಿಯುವ ನೀರೆರೆವೆಡೆದಲ್ಲಿ ಭರಿತವಾಗಿರೆ ಒಲಿದು ಎನ್ನೊಳ್ಯಾಕಿರಿಸಿ. ಭಗವನ್ ನಾಮವೇ ಒಂದು ಕಾಮಧೇನು, ಅದು ಮೇಯಬೇಕು. ಅದು ಮೇಯುವುದಕ್ಕೆ ನಮ್ಮ ದುರಿತವೇ ಅದರ ಒಂದು ರಾಶಿನೇ ಮೇವು. ಈ ಭವ ಎನ್ನುವ ಈ ಸಾಗರ, ಆ ಒಂದು ಜಲದ ರಾಶಿ ಅದೇ
ಆ ಧೇನುವಿಗೆ ಕುಡಿಯೋದಕ್ಕೆ ನೀರು, ಅದನ್ನು ಕುಡಿದು ನಮ್ಮ ಭವಾಂಬುದಿಯನ್ನು ಶೋಷಿಸಿ ನಮ್ಮ ದುರಿತಗಳನ್ನೆಲ್ಲ ತಾನು ಆ ಕಾಮಧೇನು ಮೇಯುವುದರಿಂದ ನಾವು ಈ ದುರಿತ ಮತ್ತು ಭವ ಅಂಬುದಿ ಅದರಿಂದ ನಾವು ಪಾರಾಗ್ತೇವೆ. ಮುನಿಗಳ ಮನದ ಮೊನೆಯಾದ ಕೊನೆಯಲ್ಲಿ ಘನಭಕ್ತಿ ಪಾಯದಿ ಸಿಲುಕಲ್ಯಾಕೆ ಎನ್ನ ಚಿತ್ತ ಚಂಚಲ ದುಯ್ಯಾಲೆಯಲ್ಲಿ ನಿನ್ನ ಮನ ಬಂದಂತೆ ಓಲ್ಯಾಡಲಾಗದೆ. ಇದು ತುಂಬ ಚೆನ್ನಾಗಿದೆ. ಮುನಿಗಳು ಭಗವಂತನನ್ನ ಕುರಿತು ಧ್ಯಾನ ಮಾಡ್ತಾರೆ. ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಮ್ಯೋಗಿನ ಮೂಗಿನ ತುದಿಯಲ್ಲಿ ಏಕಾಗ್ರಚಿತ್ತ ತದೇಕ ಚಿತ್ತದಿಂದ ಆ ಒಂದು ಸೂಜಿಯ ಮೊನೆ ಅಂಥ ಒಂದು ಇಕ್ಕಟ್ಟಾದ ಪ್ರದೇಶದಲ್ಲಿ ಭಗವಂತನ ನಿಲ್ಲಿಸಿ ಅವರು ಒಂದೇ ಸಲ ನೋಡ್ತಾ ಇರ್ತಾರೆ. ಪಶ್ಯಂತಿ ಯಮ್ಯೋಗಿನ ಅವ್ರು ನೋಡ್ತಾ ಇರ್ತಾರಂತಲ್ಲಿ. ಅಷ್ಟೇ ಅಲ್ಲ, ಅವರು ಘನ ಭಕ್ತಿ ಪಾಶದಿ ಅವರು ಅವ್ರನ್ನ ಸಿಲುಗಿಸ್ಬಿಡ್ತಾರೆ. ಇದು ಹೇಗೆ ಅಂದರೆ ಈ ಡಿಸ್ಕೌಂಟ್ ಏರ್ಲೈನರಲ್ಲಿ ಎಕಾನಮಿ ಕ್ಲಾಸಲ್ಲಿ ಕೂತ್ಕೊಂಡಂಗೆ, ಇಲ್ಲಿ ಲೆಗ್ ರೂಮ್ ಇಲ್ಲ, ಇಲ್ಲಿ ಎಲ್ಬೋ ರೂಮ್ ಇಲ್ಲ, ಅದು ಒಂಥರ ಮೊನೆಯಾದ ಕೊನೆಯಲ್ಲಿ ಕೂತ ಹಾಗೆ. ಅದ್ರ ಮೇಲೆ ಸೀಟ್ ಬೆಲ್ಟ್ ಬೇರೆ ಹಾಕ್ಬಿಡ್ತಾರೆ ಇವರು ಘನಭಕ್ತಿ ಪಾಶದಿ. ಹೀಗೆ ಮುನಿಗಳು ನಿನ್ನ ಬಹಳ ನಿನಗೆ ಕಷ್ಟ ಕೊಡ್ತಾರೆ. ಆದರೆ ನೀನು ನನ್ನ ಮನಸ್ಸಿಗೆ ಬಾ ನೋಡು, ನನ್ನ ಮನಸ್ಸು ಹೇಗಿದೆ ನೋಡು. ಒಳ್ಳೆ ಲಗ್ಜುರಿ ಕ್ರೂಸ್ ಲೈನರ್ ಥರ ಎನ್ನ ಚಿತ್ತ ಚಂಚಲ ದುಯ್ಯಾಲೆಯಲ್ಲಿ, ಚಿತ್ತ ಚಂಚಲ, ಒಂದ್ಸತಿ ಇಲ್ಲಿರುತ್ತೆ, ಇನ್ನೊಂದ್ಸತಿ ಅಲ್ಲೆಲ್ಲೋ ಇರುತ್ತೆ, ಇನ್ಯಾವುದೋ ದೇಶಕ್ಕೆ ಹೋಗುತ್ತೆ, ಹಿಂದೆ ಭೂತಕಾಲಕ್ಕೆ ಹೋಗುತ್ತೆ, ಭವಿಷ್ಯತ್ ಕಾಲಕ್ಕೆ ಹೋಗುತ್ತೆ, ವರ್ತಮಾನ ಕಾಲವನ್ನು ಬಿಟ್ಟು ಉಳಿದಿದ್ದೆಲ್ಲ ಕಾಲದಲ್ಲೂ ಇರುತ್ತೆ. ಅಂತ ನನ್ನ ಚಿತ್ರದಕ್ಕೆ ಬಂದರೆ ನೀನು ಮನ ಬಂದಂತೆ ಓಲ್ಯಾಡೋದಾಗದೆ. ನಿನಗೆ ಡೋಲೋತ್ಸವ, ನಿನಗೆ ತೊಟ್ಟಲು ಸೇವೆ, ಉಯ್ಯಾಲೆ ಸೇವೆ ಆಗುತ್ತೆ. ಇಲ್ವಾ, ಯಾತಕ್ಕೆ ಆ ಮುನಿಗಳ ಮನದ ಮನೆಯಾದ ಕೊನೆಯಲ್ಲಿ ಸಿಲುಕ್ತೀಯಾ ಅಂತ ಅದ್ರಲ್ಲಿ ಕೇಳ್ತಾ ಇರ್ತಾರೆ. ಕರ್ಣರಂಧ್ರದಿ ಮನವನು ಪೊಕ್ಕು ಪಾಪವ ನಿನ್ನವರಲ್ಲಿ ತಳವರಸಲ್ಯಾಕೆ. ನಿನ್ನವರಲ್ಲಿ ಅಂದರೆ ನಿನ್ನ ಭಕ್ತರು ಎಷ್ಟು ಅವರು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅಂದರೆ ಅವ್ರ ಮನಸ್ಸನ್ನು ಒಳಹೊಕ್ಕು ಅದನ್ನು ಈ ಬಾಟಮ್ ಫಿಶ್ ಅಂತಲ್ಲ ಕೆಳಗಡೆ ಹೋಗಿ ಎಲ್ಲೋ ಹುಡುಕಿದ್ರೆ ಅಲ್ಲಿ ಸ್ವಲ್ಪ ಪಾಪ ಸಿಗುತ್ತೆ. ಅದನ್ನು ಮಾಡೋದಕ್ಕೆ ಕರ್ಣರಂಧ್ರದಿ ಮನವನ್ನು ಹೋಗಬೇಕು. ನೀನಾದರೂ ಆ ಭಕ್ತರ ಕಿವಿಯ ಆ ಒಂದು ರಂಧ್ರದಲ್ಲಿ ಆ ಇಕ್ಕಟ್ಟಾದ ಪ್ರದೇಶದಲ್ಲಿ ಒಳಗೆ ನುಗ್ಗಿ ಅವರ ಮನಸ್ಸನ್ನು ಹೊಕ್ಕು, ಅಲ್ಲಿ ತಳವನ್ನು ಆರಿಸಿದ್ರೆ ನಿನಗೆ ಅಲ್ಲಿ ಸಿಗುತ್ತೆ ಪಾಪ. ಎನ್ನೊಳ ಹೊರಗೆ ಪಾಪ ರಾಶಿಗಳಿವೆ, ನೀನು ನನ್ನ ನೋಡಪ್ಪ. ಪಾಪರಾಶಿಯಲ್ಲಿ ನಾನು ಮುಳುಗೋಗಿದ್ದೀನಿ, ಒಳಗೆ ಇದೆ ಹೊರಗಡೆ ಇದೆ. ನಿನ್ನ ಮನ ಬಂದಂತೆ ಸೂರ್ಯಗೊಳ್ಳೆಲ್ಲೋ ಕೃಷ್ಣ, ನೀನು ನನ್ನ ಬಂದು ನಿನಗೆ ಎಷ್ಟು ಬೇಕೋ ಅಷ್ಟು ಸೂರ್ಯ ಮಾಡ್ಕೊಂಡು ಹೋಗು, ಯಾಕೆ ಕಷ್ಟಪಡ್ತೀಯ ನಿನ್ನ ಆ ಒಂದು ಭಕ್ತ ಶ್ರೇಷ್ಠರಲ್ಲಿ ಅಂತ. ಈ ಪದ್ಯ ನೋಡಿದಾಗ ನಮಗೆ ಕೃಷ್ಣಾಮೃತ ಮಹಾರಾಣವದಲ್ಲಿ ಶ್ರೀಮದಾಚಾರ್ಯರೇ ಸಂಗ್ರಹ ಮಾಡಿರುವಂಥ ಈ ಒಂದು ಪದ್ಯ, ನಾರಾಯಣೋ ನಾಮ ನರೋ ನಾರಾಯಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ, ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಶೇಷಂ ಸ್ಮೃತ ಮಾತ್ರ ಏವಹಿ. ನಾರಾಯಣೋ ನಾಮ ನರ, ನಾರಾಯಣ ಅನ್ನುವಂಥ ಒಬ್ಬ ಪ್ರಸಿದ್ಧ ಚೋರ ಇದ್ದಾನಂತೆ ಪೃಥ್ವಿನಲ್ಲಿ. ಅವನೇನು ಮಾಡ್ತಾನಂತೆ ಅಂದರೆ, ನಾವುಗಳೆಲ್ಲ ಅನೇಕ ಜನ್ಮಗಳಲ್ಲಿ ಸಂಚಯ ಮಾಡಿರ್ತೀವಿ ಪಾಪಗಳನ್ನು, ಈ ಕ್ರೆಡಿಟ್ ಕಾರ್ಡ್ಗಳನ್ನು ಉಜ್ಜಿ ರಿವಾರ್ಡ್ಸು, ಈ ಥ್ಯಾಂಕ್ ಯು ಪಾಯಿಂಟ್ಸು ಮತ್ತು ಫ್ರೀಕ್ವೆಂಟ್ ಫ್ಲೈಯರ್ಸ್, ಅದೆಲ್ಲ ನಾವು ಹೇಗೆ ಅಕ್ಯುಮುಲೇಟ್ ಮಾಡಿರ್ತೀವಿ ಆ ಥರ ಅನೇಕ ಜನ್ಮಗಳಲ್ಲಿ ಪಾಪನ ನಾವು ಅರ್ಜನೆ ಮಾಡಿ ಸಂಚಯ ಮಾಡಿಟ್ಕೊಂಡಿದ್ರೆ ಒಂದು ಸತಿ ಮನಸ್ಸು ಹೊಕ್ಕಿದ್ರೆ ಹರತ್ಯ ಅಶೇಷಂ, ಒಂದು ಚೂರು ಬಿಡದೆ, ಸ್ಮೃತ ಮಾತ್ರ ಇವ, ಒಂದ್ಸತಿ ಸ್ಮರಣೆ ಮಾಡಿದ್ರೆ ಎಲ್ಲ ಹೊಡ್ಕೊಂಡೋಗ್ಬಿಡ್ತಾನಲ್ಲಪ್ಪ ಇಂಥ ನಾರಾಯಣ ಅನ್ನೋ ಒಂದು ವ್ಯಾಜಸ್ತುತಿ ಇದೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಎನ್ನ ಒಳಗೆ ಪಾಪರಾಶಿಗಳಿವೆ ನಿನ್ನ ಮನ ಬಂದಂತೆ ಸೂರ್ಯಗೊಳ್ಳೆಲ್ಲೋ ಕೃಷ್ಣ. ನಿನ್ನ ದಾಸರೇ ನಿನಗಿಂತ ಮೇಲೋ, ಮನ್ನಿಸುವುದು ನಿನಗೇನು ಪ್ರಿಯವೋ ರಂಗ. ತನ್ನ ಸತ್ಯಕ್ಕಾಗಿ ಸತ್ಯಕಾಮನೆಂಬ ನಿನ್ನ ಪ್ರತಿಜ್ಞೆ ಬಿಡಿಸನೆ ಭೀಷ್ಮ. ಭೀಷ್ಮನಿಂದಾಗಿ ತಾನು ಯಾರು ಆ ಮಹಾಭಾರತ ಯುದ್ಧದಲ್ಲಿ ಶಸ್ತ್ರಧಾರಣೆ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ, ನಿನ್ನ ಪ್ರತಿಜ್ಞೆಯನ್ನು ಭೀಷ್ಮ ಬಿಡಿಸ್ಬಿಟ್ನಲ್ಲ, ಅವನೇ ನಿನಗಿಂತ ಎದ್ಮಿಗ್ಲಾದ್ರಲ್ಲೋ. ಮೂರ್ಲೋಕಪತಿ ಎಂಬ ನಿನ್ನ ಧರ್ಮರಾಯ ಕಾಲು ತೊಳೆವ ಕೀಳು ಉಳಿಗ ಕಿಕ್ಕನೆ ರಾಜಸೂಯಯಾಗದಲ್ಲಿ ಹೀಗೆ ಬರ್ತಾ, ಶ್ರೀಪತಿ ಭೂಪತಿ ಈ ಪೆಸರಿರಲು ಗೋಪಾಂಗನೇಯ ನೀ ಕೂಡಿದೆಯೋ ಕೃಷ್ಣ. ನಿನಗೆ ಶ್ರೀ ಭೂ ದುರ್ಗಾರಮಣನಾದಂಥ ನಿನ್ನನ್ನು ಗೋಪಾಂಗನೇಯರ ಅಪರಿಸ್ಬಿಟ್ರಲ್ಲಪ್ಪ. ಮತ್ತೆ ಭಾಗವತದಲ್ಲಿ ಅಹಂ ಭಕ್ತ ಪರಾಧೀನೋ ಹೆ ಸ್ವತಂತ್ರ ಇವ ದ್ವಿಜ ಅಂತ ಭಗವಂತನೇ ಹೇಳ್ತಾನೆ ದುರ್ವಾಸರಿಗೆ. ದ್ವಿಜ ಬ್ರಾಹ್ಮಣನೇ, ಅಹಂ ನಾನು ಭಕ್ತ ಪರಾಧೀನ, ಹಿ ಅಸ್ವತಂತ್ರ ಇವ ನಾನು ಅಸ್ವತಂತ್ರನೋ ಎನ್ನುವ ಹಾಗೆ ಭಕ್ತರಿಗೆ ಪರಾಧೀನನಾಗಿದ್ದೇನೆ ಅಂತ ಹೇಳ್ತಾನೆ ಅಂಬರೀಷೋಪಾಖ್ಯಾನದಲ್ಲಿ ದುರ್ವಾಸರಿಗೆ. ಭವರೋಗ ಹರವಾದೊಂದು ಔಷಧಿ ತ್ರೈಭುವನ ವಿಖ್ಯಾತವಾಗಿದೆ ಬುಧ ಜನದಿ, ಚತುರ್ವೇದ ಶಾಸ್ತ್ರ ಮೇಷ್ಟಾದಶವಾದ ಸ್ಮೃತಿ ತರ್ಕ ಪುರಾಣ ದಡವಿಯಲಿ
ಮತಿವಂತ ಮುನಿಗಳಾರಸಿ ತಂದು ತಾವು ಪ್ರತಿಗಂಡು ಲೋಕಕ್ಕೆ ಹಿತವಾಗಿ ತೋರುವ ರೋಗಹರವಾದೊಂದು ಔಷಧಿ. ಇಲ್ಲಿ ನಾಲ್ಕು ವೇದಗಳು, ಅಷ್ಟಾದ 18 ಪುರಾಣಗಳು, ತರ್ಕ, ಇದರಲ್ಲೆಲ್ಲ ಅಡವಿಗಳಿದ್ದಾಗೆ ಅದು ಅಲ್ಲಿ ಹೋದರೆ ಕಳೆದು ಹೋಗ್ತೀವಿ. ಅಂಥದ್ರಲ್ಲಿ ಮತಿವಂತರಾದ ಮುನಿಗಳು ಅವರು ಹುಡುಕಿ ಹುಡುಕಿ ಆ ಮೂಲಿಕೆಗಳು, ಆ ಔಷಧಿಗಳು, ಆ ವನಸ್ಪತಿಗಳು ಅದನ್ನೆಲ್ಲ ತಂದು ಲೋಕಕ್ಕೆ ಹಿತವಾಗಿ ಅವ್ರು ಕೊಡ್ತಾ ಇದ್ದಾರೆ. ಅದೇ ಭವರೋಗಹರವಾದ ಒಂದು ಔಷಧಿ. ಅದೇ ವೇದೆ ರಾಮಾಯಣೆ ಚೈವ ಪುರಾಣೇ ಭಾರತೇ ತಥಾ ಆದೌ ಅಂತೇ ಚ ಮಧ್ಯೇ ಚ ವಿಷ್ಣು ಸರ್ವತ್ರ ಗೀಯತೆ ವೇದೈಶ್ಚ ಸರ್ವೈ ರಹಮೇವ ವೇದ್ಯ ಅಂತ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಮತ್ತು ವಿಷ್ಣು ಸಹಸ್ರನಾಮದಲ್ಲೂ ನಾವು ಕೇಳೇ ಇದ್ದೀವಿ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ. ಅದೇ ಮತಿವಂತ ಮುನಿಗಳ ಆರಸಿ ತಂದು ಪ್ರತಿಗೊಂಡು ಲೋಕಕ್ಕೆ ಹಿತವಾಗಿ ತೋರುವ ವಿಷ್ಣು ಸಹಸ್ರನಾಮದಂತಹ ಇಂಥ ಒಂದು ಭವರೋಗಹರವಾದ ಒಂದು ದಿವ್ಯೌಷಧಿ ನಿನ್ನ ನಾಮ. ಮದ್ಯಪಾನದ ನಿಯಮಗಳಿಲ್ಲ, ಹೋಗಿ ಸ್ತೋತ್ರ ಮಾಡಿ ವೈದ್ಯನ ಬೇಡಲಿಲ್ಲ, ನಿತ್ಯ ಸೇವಿಸ ಆಲಸ್ಯಗಳಿಲ್ಲ, ಏನು ಸೈಡ್ ಇಫೆಕ್ಟೇ ಇಲ್ಲ ಇದರಲ್ಲಿ. ಇನ್ನ ಸೇವಿಸಬೇಕು ಅಂದರೆ ಯಾವುದೇ ಡಯಟ್ ಮಾಡೋದು ಇಲ್ಲ, ಪಥ್ಯವಾನದ ನಿಯಮಗಳಿಲ್ಲ, ಆಲಸ್ಯಗಳಿಲ್ಲ, ಮತ್ಯಾರ ಮಾತು ನಡೆಸುವ ಬಗೆಯಿಲ್ಲ. ಒಮ್ಮೆ ಸೇವಿಸಿದ ಜನ್ಮ ಜನ್ಮಂಗಳ ದುಷ್ಕರ್ಮ ಸವಿದು ಸಕಲಾನಂದವೀವ ಘಮ್ಮನೆ ಕೃಷ್ಣ ರಾಯನ ಪುರದಲ್ಲಿ ಬಿಡದೆಮ್ಮ ರಕ್ಷಿಪ ಮುದ್ದು ಕೃಷ್ಣ ಕೃಷ್ಣ ಎಂಬ ಭವರೋಗಹರವಾದೊಂದು ಔಷಧಿ. ಬಲ್ಲಿದವಾಗಿಲ್ಲಿದೆ ವೈಕುಂಠ ಬಲ್ಲವಾಗೆಲ್ಲೂ ಹರಿಪೂಜೆ. ಇದು ತುಂಬಾ ಚೆನ್ನಾಗಿದೆ. ಶರೀರ ಹರಿಯ ಪಟ್ಟಣ ಹೃದಯ ಸರೋಜವಾತನ ಅರಮನೆ ಸೂರ್ಯಾದಿ ದೇವರು ಚಕ್ಷುರಾದಿಗಳಲ್ಲಿ ದ್ವಾರಪಾಲಕರಾಗಿ ಇಪ್ಪರೆಂದು ಬಲ್ಲಿದವಾಗಿಲ್ಲಿದೆ ವೈಕುಂಠ. ನಾರಾಯಣ ಅನಿರುದ್ಧ ರೂಪಗಳಿಂದ ಶ್ರೀರಮಣನ ಭೋಜ್ಯಗಳಲ್ಲಿಪ್ಪ ಸಾರ ಅಂಶವನ್ನು ಪ್ರದ್ಯುಮ್ನ ಸಂಕರುಷನ ಮೂರ್ತಿಯಿಂದ ಭುಂಜಿಪನೆಂದು ಬಲ್ಲಿದವಾಗಿಲ್ಲಿದೆ ವೈಕುಂಠ. ಜಾಗರಾದಿಗಳಲ್ಲಿ ವಿಶ್ವಾದಿಮೂರ್ತಿ ಯೋಗಿ ಶ್ರೀಕೃಷ್ಣನ ವಿಷಯಂಗಳ ಭೋಗಿಪನೆಂಬ ಯೋಗಿಗ ವಿಹಿತ ಭೋಗಗಳೆಲ್ಲ ಯಾಗಗಳೆಂದು ಬಲ್ಲಿದವಾಗಿಲ್ಲಿದ ವೈಕುಂಠ. ಮೊದಲನೆಯದಲ್ಲಿ ಶರೀರ ಪಟ್ಟಣ ಹೃದಯ ಹೃತ್ಕಮಲ ಮಧ್ಯ ನಿವಾಸಿ, ಅದೇ ಅವನ ಅರಮನೆ. ಮತ್ತು ಎಲ್ಲ ಈ ಇಂದ್ರಿಯಗಳ ಮತ್ತು ಎಲ್ಲ ಅಂಗಾಂಗಗಳಲ್ಲಿ ಇರುವಂತಹ ಯಾವ ಅಭಿಮಾನಿ ದೇವತೆಗಳು ಅವರೇ ದ್ವಾರಪಾಲಕರಿದ್ದಾರೆ ಅನ್ನೋದನ್ನ ವಿಭೂತಿ ಸಂಧಿಯಲ್ಲಿ ಶ್ರೀ ಜಗನ್ನಾಥ ದಾಸರು ಹೇಗೆ ಹೇಳ್ತಾರೆ, ಮಧುವಿರೋಧಿಯ ಪಟ್ಟಣಕ್ಕೆ ಪೂರ್ವದ ಕವಾಟಗಳ ಕ್ಷಿಣಾಸಿಕ ವದನ ಶ್ರೋತ್ರಗಳೆರು ದಕ್ಷಿಣ ಉತ್ತರ ದ್ವಾರ. ಹಾಗೆ ಇನ ಶಶಾಂಕಾದಿಗಳು ಲಕ್ಷ್ಮೀ ವನಿದ ಎರಸನ ದ್ವಾರಪಾಲಕರಿಂದ ಸುತ್ತಿಪ್ಪರು ಮನದ ವೃತ್ತಿಗಳೇ ಪದಾತಿಗಳು. ಇನ ಶಶಾಂಕ ಅಂದರೆ ಸೂರ್ಯ ಚಂದ್ರಾದಿಗಳು, ಅವರು ದ್ವಾರಪಾಲಕರಾಗಿಪ್ಪರು. ಅದೇ ದ್ವಾರಪಾಲಕರಾಗಿಪ್ಪರೆಂದು ಅಂತ ಮೊದಲನೇ ಶರಣದಲ್ಲೂ ಇದೆ. ಅದೇ ಥರ ಎರಡನೇದರಲ್ಲಿ ನಾರಾಯಣ ಅನಿರುದ್ಧ ರೂಪಗಳಿಂದ ಶ್ರೀರಮಣನ ಭೋಜ್ಯಗಳಲ್ಲಿಪ್ಪ, ಅದರಲ್ಲಿರುವ ಸಾರ ಅಂಶವನ್ನು ಪ್ರದ್ಯುಮ್ನ ಸಂಕರ್ಷಣ ರೂಪದಲ್ಲಿ ಆ ಸ್ವಾಮಿನೇ ಸ್ವೀಕರಿಸ್ತಾನೆ ಸಾರವಾದ ರೂಪವನ್ನು. ಅದು ವಿಭೂತಿ ಸಂಧಿಯಲ್ಲಿ ಅದು ಮತ್ತು ಹಾಗೆ ಬರುತ್ತೆ. ನಿರುಪಮಾನಂದಾತ್ಮ ಹರಿ ಸಂಕರ್ಷಣ ಪ್ರದ್ಯುಮ್ನ ರೂಪದ ಇರುತಿಹನು ಭೋಕ್ತೃಗಳ ತಚ್ಚಕ್ತಿದನು ಎನಿಸಿ ಭೋಕ್ತೃಗಳೊಳಗೆ ಕರೆಸುವನು ನಾರಾಯಣ ಅನಿರುದ್ಧ ನಾಮದಿ ಭೋಜ್ಯ ವಸ್ತುಗಳ ನಿರುತ ತರ್ಪಕನಾಗಿ ತೃಪ್ತಿಯನ್ನೀವ ಚೇತನಕ್ಕೆ. ಮತ್ತೆ ಕೊನೆಯದರಲ್ಲಿ ಜಾಗರಾದಿಗಳಲ್ಲಿ ವಿಶ್ವಾದಿಮೂರ್ತಿ ಯೋಗಿ ಶ್ರೀಕೃಷ್ಣನ ವಿಷಯಗಳ ಭೋಗಿಪನೆಂಬ ಯೋಗಿಗೆ. ಇದು ಜಾಗೃತ್ ಸ್ವಪ್ನ ಸುಷುಪ್ತಾಕ್ತಿ ಅವಸ್ಥಾತ್ರಯ ನಿಯಾಮಕನಾದಂಥ ವಿಶ್ವ ತೈಜಸ ಪ್ರಾಜ್ಞ ಆ ಮೂರು ಭಗವದ್ ರೂಪಗಳಲ್ಲಿ ಹೇಗೆ ಆ ಮೂರು ಅವಸ್ಥೆಗಳ ನಿಯಾಮಕನಾಗಿ ಭಗವಂತ ಇರ್ತಾನೆ ಮತ್ತು ವಿಶ್ವನಾಗಿ ಜಾಗೃತಾವಸ್ಥೆಯಲ್ಲಿ ವಿಷಯಗಳ ಭೋಗಿಪ ಅನ್ನೋ ವಿಚಾರ ವ್ಯಾಪ್ತಿ ಸಂಧಿನಲ್ಲೂ ಕೂಡ ಕನಸಿಲಾದರೂ ತನ್ನ ಪಾದದ ನೆನವನೀವದೆ ಸರ್ವರೊಳಗಿದ್ದನುಭವಿಸಲು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ಹಾಗೆಯೇ ತೋತಕನು ತಾನಾಗಿ ಮನ ಮೊದಲಾದ ಕರ್ಣದೊಳಿದ್ದು ವಿಷಯವ ನೈದುವನ್ನು ನಿಜಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕ ಗ್ರಾಹ್ಯನು ಮತ್ತು ಗ್ರಾಹಕನೂ ಆಗಿ ಭಗವಂತ ಹೇಗೆ ಅದನ್ನ ಭೋಗಿಪನೆಂಬ ಯೋಗಿಗೆ ವಿಹಿತ ಭೋಗಗಳೆಲ್ಲ ಯಾಗಗಳೆಂದು ಬಲ್ಲಿದವಾಗಿಲ್ಲಿದೆ ವೈಕುಂಠ. ಹೇಗೆ ಜಗನ್ನಾಥದಾಸರ ವಾಣಿಯಲ್ಲಿ ಶ್ರೀ ವ್ಯಾಸರಾಯರ ಉಕ್ತಿಗಳು ಹೇಗೆ ವಿಶದಾಗತ್ತೆ, ಅದು ಹೇಗೆ ಅದರ ವ್ಯಾಖ್ಯಾನ ಮೂರು ವ್ಯಾಖ್ಯಾನ ಹೇಗಾಗತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು. ಇದು ಚೆನ್ನಾಗಿದೆ. ತಾಯಿ ಈ ಲೋಕಕ್ಕೆ ಶ್ರೀಹರಿ ಕಾಯದಿ ಜಗವನಿಟ್ಟವನಾಗಿ ಎನ್ನುವುದರಲ್ಲಿ ಒಂದು ಮುಖ್ಯವಾದಂತಹ ವಿಷಯ ಹೇಳ್ತಾರೆ. ಬೇರೆ ಬೇರೆ ಲಕ್ಷ್ಮಿ ಬ್ರಹ್ಮಾದಿಗಳು ಹೇಗೆ ಹರಿಯನ್ನು ಉಪಾಸನೆ ಮಾಡ್ತಾರೆ. ಪತಿಯೊಂದು ಉಪಾಸ್ಯ ಪದುಮ ಜಾತಿಗೆ ಶ್ರೀಲಕ್ಷ್ಮಿ ಪತಿ ಎಂದು ಶ್ರೀಹರಿಯನ್ನ ಉಪಾಸನೆ ಮಾಡಿದ್ರೆ ಪಿತನೆಂದು ಉಪಾಸ್ಯ ಪದುಮಜೆಗೆ, ಬ್ರಹ್ಮವಾಯುವಿಗೆ ಪಿತ ಎಂದು ಉಪಾಸ್ಯ, ಸರಸ್ವತಿಗೆ ಶ್ವಶುರನೆಂದು ಅಂದ್ರೆ ಮಾವನಂತೆ ಸರಸ್ವತಿ ಭಾರತೀಯರಿಗೆ, ಪಿತಾಮಹನೆಂದು ಉಪಾಸ್ಯ ಪಿನಾಕಧರಗೆ, ರುದ್ರನಿಗೆ ಪಿತಾಮಹ ಅಂತ. ಮತ್ತು ಆದರೆ
ಸರ್ವರಿಗೆ ಸ್ವಾಮಿ ಎಂದು ಉಪಾಸಿ ಶ್ರೀಕೃಷ್ಣ ಎಲ್ಲರಿಗೂ ಸ್ವಾಮಿ. ಅದನ್ನೇ ಮುಂದೆ ಮುಂದಿನ ಒಂದು ಸುಳಾದಿಯ ಪದ್ಯದಲ್ಲಿ ಶೋಕಾದಿ ದೋಷಾತಿ ದೂರನೆಂಬ ಜ್ಞಾನೈಕರಸ ದಿವ್ಯ ಮೂರುತಿ ಎಂಬ ಲೌಕಿಕಾಮಂದ ನಂದ ಸಾಂದ್ರನೆಂಬ ಸಾಕುವ ತನ್ನ ನಿಜ ಸ್ವಾಮಿ ಎಂಬ ನಾಲ್ಕು ಬಗೆ ಉಪಾಸವಿಲ್ಲದವಗೆ ಶ್ರೀಕೃಷ್ಣ ತನ್ನ ಮೂರುತಿಯ ತೋರಗಡ ಅಂತ. ಇದು ಶಿವಾಚಾರ್ಯರು ಸಚ್ಚಿದಾನಂದ ಆತ್ಮ ಸಚ್ಚಿದಾನಂದಾತ್ಮ ಈ ಒಂದು ಕ್ರಮದಲ್ಲಿ ಭಗವದ್ ಉಪಾಸನೆ ಮಾಡಬೇಕು. ಅದರಲ್ಲಿ ಸತ್ ಅಂದರೆ ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ, ಯಾರಲ್ಲಿ ಎಲ್ಲ ಸಕಲ ಕಲ್ಯಾಣ ಗುಣಗಳು ಇದೆ ಮತ್ತು ಯಾವ ದೋಷವೂ ಇಲ್ವೋ ಹಾಗೆ ಶೋಕಾದಿ ದೋಷಾತಿ ದೂರನೆಂಬ ಅದು ಅದು ಸತ್. ಚಿತ್ ಅಂದರೆ ಜ್ಞಾನ, ಜ್ಞಾನಮಯನಾದಂಥ ಭಗವಂತ ಮತ್ತು ಲೌಕಿಕ ಆನಂದಮಯ ಸಚ್ಚಿತ್ ಆನಂದ. ಕೊನೆಯಲ್ಲಿ ಆತ್ಮ, ಆತ್ಮ ಅಂದರೆ ಸ್ವಾಮಿ, ಆತ್ಮ ಅಂದರೆ ಸ್ವಾಮಿ ನಮ್ಮ ಬಿಂಬರೂಪಿಯಾಗಿ ನಮ್ಮಲ್ಲಿ ಪ್ರವಿಷ್ಟನಾಗಿರುವಂಥ ಆ ಸ್ವಾಮಿ. ಅವನು ಸಾಕುವ ತನ್ನ ನಿಜ ಸ್ವಾಮಿ ಎಂದು ಈ ನಾಲ್ಕು ಬಗೆಯಲ್ಲಿ ಉಪಾಸನೆಯನ್ನು ಮಾಡಬೇಕು ಅಂತ ಶ್ರೀಮದ್ ಆಚಾರ್ಯರು ಆದೇಶ ಕೊಟ್ಟಿದ್ದಾರೆ. ಅದನ್ನು ಇವರು ಹೀಗೆ ಇಲ್ಲಿ ಸಂಗ್ರಹಿಸಿದ್ದಾರೆ. ಕೊನೆಯಲ್ಲಿ ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಮತ್ತು ಮಮ ಸ್ವಾಮಿ ಹರ ನಿತ್ಯಂ ಸರ್ವಸ್ಯ ಪತಿರೇವಚ. ಮುಂದಿನದರಲ್ಲಿ ಇಂಥ ಮಾತುಗಳೆಲ್ಲ ನಾವು ಕೂಡ ಪ್ರವಚನಗಳಲ್ಲಿ ಹೇಳಿ ಕೇಳಿ ಇವೆಲ್ಲ ಆಗತ್ತೆ ನಮ್ಮ ಒಂದು ಸ್ತರದಲ್ಲಿ. ಆದರೆ ನಾವು ಹೇಳೋದಕ್ಕೂ ಮತ್ತು ಈ ಈ ಉಕ್ತಿಗಳು ವ್ಯಾಸರಾಯರಲ್ಲಿ ಬರೋದಕ್ಕೂ ಏನು ಒಂದು ಮುಖ್ಯವಾದಂಥ ಕ್ರೂಷಿಯಲ್ ಆದ ಡಿಫ್ರೆನ್ಸ್ ಏನಂದರೆ, ಶ್ರೀ ವ್ಯಾಸರಾಯರು ಇದನ್ನು ಹೇಗೆ ಹೇಳ್ತಾರೆ, ಉಕ್ಕುವ ತುಪ್ಪಕ್ಕೆ ಕೈ ಇಕ್ಕುವೆನ. ನಾನು ಇದನ್ನು ಪ್ರಮಾಣ ಮಾಡೋದಕ್ಕೆ ಬೇಕಾದ್ರೆ ಉಕ್ಕುವಂಥ ತುಪ್ಪದಲ್ಲಿ ಕೈ ಇಟ್ಟು ಬೇರೆ ಹೇಳ್ತೀನಿ ಅಂತ ಅಷ್ಟು ಅವರಲ್ಲಿ ಆ ಧಾರ್ಢ್ಯ ಇದೆ. ಪೊರೆಯೋ ದೈವವೆಂದು ಕರಿಮೊರೆ ಇಡಲು ಕಂಡು ನೆರೆದ ಬೃಂದಾವಕರು ಅಂದು ಪೊರೆದರೆ ಬಂದು ಕರದೊಪ್ಪುವ ಮುತ್ತಿಗೆ ಕನ್ನಡಿಯ ನೋಡಲೇಕೆ ಭರದಿಗೆ ಗಜೇಂದ್ರನ ಕಾಯ್ದ ಹರಿಯೇ ಪರದೈವವೆಂದು ಉಕ್ಕುವ ತುಪ್ಪಕ್ಕೆ ಕೈ ಇಕ್ಕುವೆನ. ಹರಿ ಸರ್ವೋತ್ತಮತ್ವವನ್ನು ನಾನು ಪ್ರತಿಜ್ಞೆ ಮಾಡ್ತೀನಿ, ಆ ಪ್ರತಿಜ್ಞೆ ಮಾಡುವುದಕ್ಕೆ ಬೇಕಾದ್ರೆ ಉಕ್ಕುವ ತುಪ್ಪಕ್ಕೆ ಕೈ ಇಡ್ತೀನಿ ಅಂತ ಹೇಳ್ತಾರೆ. ತಾನೇ ಪರಬ್ರಹ್ಮನೆಂಬ ಮನುಷ್ಯಾಧಮನು ತಾನು ನಾನಹೀನಾಗೆ ಲೋಕದಾನವನೆಂದು ಭಾನು ಕೋಟಿ ತೇಜೋತ್ತಮ ವರದ ಶ್ರೀ ಹರಿ ಎಂಬ ಜ್ಞಾನವೇ ಕೈವಲ್ಯದ ಸೋಪಾನವೆಂದು ಸಭೆಯಲ್ಲಿ ಉಕ್ಕುವ ತುಪ್ಪಕ್ಕೆ ಕೈ ಇಕ್ಕುವೆ ನಾನು. ಶಕ್ತಿ ಶೂನ್ಯನಿವನೆಂದು ಸಂಶಯ ಪಡಲೇಕೆ ಕೃತ್ಯದಿಂದ ನೋಡೆ ಶ್ರೀಕೃಷ್ಣನೊಬ್ಬನೇ ಹತ್ತಾರು ಸಾಸಿರ ಗೋಪಸ್ತ್ರೀಯರನ್ನು ಆಳಿ ನಿತ್ಯ ಬ್ರಹ್ಮಚಾರಿಯನಿಪ್ಪ ನಿಷ್ಕಳಂಕನೊಬ್ಬನೆಂದು ಉಕ್ಕುವ ತುಪ್ಪಕ್ಕೆ ಕೈ ಇಕ್ಕುವೆನ. ಚಕ್ರಧರ ಪರಮಾತ್ಮನೊಬ್ಬನಲ್ಲದಿಲ್ಲವೆಂದು ಶ್ರೀ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣಾರ್ಪಣಮಸ್ತು.